ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಹಾಗೂ ಕರ್ನಾಟಕ ಸಮತಾ ಸೈನಿಕ ದಳದ ಸಹಯೋಗದಲ್ಲಿ ವಿವಿಧ ಹಕ್ಕುಗಳಿಗೆ ಹಾಗೂ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ ಖಂಡಿಸಿ ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಧರಣಿ ಸತ್ಯಾಗ್ರಹವನ್ನು ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಬಿ ಚನ್ನಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆರ್ಥಿಕ ಅಭಿವೃದ್ಧಿಗೆ 2013ರಲ್ಲಿ ಎಸ್ಸಿ ಎಸ್ಪಿ ಬಾರ್ ಟಿಎಸ್ಪಿ ಕಾನೂನನ್ನು ಜಾರಿಗೆ ತಂದರು ಆರ್ಥಿಕ ಸಬಲೀಕರಣಕ್ಕಾಗಿ. ಆದರೆ 2020 ಮತ್ತು 2021ನೇ ಸಾಲಿಗೆ 40,000 ಕೋಟಿ ಕೊಡಬೇಕಾಗಿತ್ತು. ಆದರೆ ಯಡಿಯೂರಪ್ಪರವರ ಸರ್ಕಾರ ಇದ್ದಾಗ 26,000 ಕೋಟಿ ಕೊಟ್ಟಿದ್ದಾರೆ. ರಿಟೇಕ್ 14,000 ಕೋಟಿ ರೂಪಾಯಿ ಕಡಿಮೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದ್ದಂತಹ 25,000 ಕೋಟಿಯನ್ನು 32 ಇಲಾಖೆಗೆ ಹಂಚಲಾಗಿದ್ದು ಬಹಳ ವ್ಯಾಪಕವಾಗಿರುವಂತಹ ದುರುಪಯೋಗವಾಗಿದೆ. ಎಸ್ಸಿ ಎಸ್ಪಿ ಬಾರ್ ಟಿಎಸ್ಪಿ ಹಣ ವ್ಯಾಪಕವಾಗಿ ದುರುಪಯೋಗವಾಗಿದೆ. ಆ ದುರುಪಯೋಗ ಆಗಿರುವಂತಹ ಹಣವನ್ನು ಉತ್ತಮ ಗುಣಮಟ್ಟ ತನಿಖೆಗೆ ಒಳಪಡಿಸಬೇಕೆಂದು ಈ ಸಂದರ್ಭದಲ್ಲಿ ಹೇಳಿರುತ್ತಾರೆ. ಈ ಸಂದರ್ಭದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಆರ್ ಎನ್ ಎಂ ರಮೇಶ್, ಕರ್ನಾಟಕ ಸಮತಾ ಸೈನಿಕ ದಳದ ವಿಭಾಗದ ಅಧ್ಯಕ್ಷ ಗಣೇಶ್ ಸಿಂಗಂ ನವರ್ ಮತ್ತು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ತಳವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳಗಾವಿ. ಬಿಟಿಎಸ್ಎಲ್ ಕಾಯ್ದೆಗೆ ಸುಗ್ರೀವಾಜ್ಞೆ. ಎಸ್ಎಸ್ಪಿ ಪೋರ್ಟಲ್ ಬೇಡ, ಎಸ್ಎಂಐಎಸ್ ಪೋರ್ಟಲ್ ಬೇಕು. ಎಸ್ಎಸ್ಪಿ ಪೋರ್ಟಲ್ ಬೇಡ, ಎಸ್ಎಸ್ಪಿ ಪೋರ್ಟಲ್ ಬೇಡ, ಎಸ್ಎಸ್ಪಿ ಪೋರ್ಟಲ್ ಬೇಡ. ಈ ಕೂಡಲೇ ಸ್ಕಾಲರ್ಶಿಪ್ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಡೀತಾ ಇರತಕ್ಕಂತ ಈ ಪ್ರತಿಭಟನೆ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಮಾಡಿರತಕ್ಕಂತ ಅನ್ಯಾಯವನ್ನು ಪ್ರತಿಭಟಿಸಿ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ. ಏನು ಅನ್ಯಾಯ ಮಾಡಿದೆ ಅಂತಂದ್ರೆ, ಎಸ್ಸಿಬಿ ಟಿಎಸ್ಪಿ ಕಾನೂನು ಎಸ್ಸಿ ಎಸ್ಟಿಗಳ ಆರ್ಥಿಕ ಅಭಿವೃದ್ಧಿಗೆ 2013ರಲ್ಲಿ ಎಸ್ಸಿಬಿ ಟಿಎಸ್ಪಿ ಅಂತ ಕಾನೂನು ತಂದ್ರು ಆರ್ಥಿಕ ಸಬಲೀಕರಣಕ್ಕಾಗಿ. ಆದರೆ 2020-21ನೇ ಸಾಲಿಗೆ 40,000 ಕೋಟಿ ಕೊಡಬೇಕಾಗಿತ್ತು ಜನಸಂಖ್ಯಾವಾರು. ಆದರೆ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ 26,005 ಕೋಟಿ ಕೊಟ್ಟಿದ್ದಾರೆ, 14,000 ಕೋಟಿ ಕಡಿಮೆ ಕೊಟ್ಟಿದ್ದಾರೆ. ಜೊತೆಗೆ ಇದ್ದಂತ 26,005 ಕೋಟಿ ಹಣನ 32 ಇಲಾಖೆಗೆ ಹಂಚಿ ಬಹಳ ವ್ಯಾಪಕವಾಗಿರ್ತಕ್ಕಂತ ದುರುಪಯೋಗ ಆಗಿದೆ. ಎಸ್ಸಿಬಿ ಟಿಎಸ್ಪಿ ಹಣ ವ್ಯಾಪಕವಾಗಿ ದುರುಪಯೋಗ ಆಗಿದೆ. ಆ ದುರುಪಯೋಗ ಆಗಿರ್ತಕ್ಕಂತ ಹಣವನ್ನ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡೋದಕ್ಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಜೊತೆಗೆ ಬಿಟಿಸಿಎಲ್ ಕಾಯ್ದೆಯನ್ನ ಬಲವರ್ಧನೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ವಿರುದ್ಧ ಬಂದಿರತಕ್ಕಂತ ತೀರ್ಪುಗಳ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇಲ್ಲ. ಎಸ್ಎಸ್ಪಿ ಪೋರ್ಟಲ್ ಅನ್ನ ತೆಗೆದು ಎಸ್ಎಂಐಎಸ್ ಪೋರ್ಟಲ್ ಅನ್ನ ಮತ್ತೆ ಜಾರಿಗೆ ತರಬೇಕು. ಮತ್ತೆ ಬೆಳಗಾವಿ ಸುವರ್ಣಸೌಧದ ಮುಂದೆ ನಾರಾಯಣ ಚೆನ್ನಮ್ಮ ಅವರ ರಾಣಿ ಚೆನ್ನಮ್ಮ ಅವರ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಜೊತೆಗೆ ಸುವರ್ಣಸೌಧದ ಮುಂದೆ
ಬೆಂಗಳೂರಿನ ವಿಧಾನಸೌಧ ಮುಂದೆ ಇರೋ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಥಾಪಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ.